ಓಕೆ ಫ್ರೆಂಡ್ಸ್, ನೋಡ್ತಾ ಇರೋ ಬೈಕ್ಗಳೆಲ್ಲ ಎಷ್ಟೊಂದು ನಿಲ್ಲಿಸಿದಾರೆ ನೋಡಿ ಇಲ್ಲಿ. ಓಕೆ, ಹಲೋ ಗೆಳೆಯರೆ, ನಾನು ನಿಮ್ಮ ಡಬ್ಲಿಕ್ಕೆ ಮತ್ತೊಂದು ಹೊಸ ನ್ಯೂ ವ್ಲಾಗ್ನೊಂದಿಗೆ ಬಂದಿದ್ದೇನೆ. ಇವತ್ತೇನಪ್ಪ ಅಂದರೆ ಬೆಂಗ್ಳೂರು, ಮಂಡ್ಯದಿಂದ ಬೆಂಗಳೂರು ಬಂದುಬಿಟ್ಟು ಪ್ರಸಾದ ಹತ್ರ ಅಲ್ಲಿ ಉಳ್ಕೊಂಬಿಟ್ಟು ಅಲ್ಲಿಂದ ನಾನು ನಿನ್ನೆ ಉಳ್ಕೊಂಬಿಟ್ಟು ಇವತ್ತು ಊರಿಗೆ ಹೋಗೋಣ. ಏನಕ್ಕಪ್ಪ ಅಂದರೆ ಟ್ರೈನು ರಿಸರ್ವೇಷನ್ ಸಿಕ್ಕಿಲ್ಲ, ಅದಕ್ಕೆ ಇವಾಗ ಜನರಲ್. ಓಕೆ ಗೈಸ್, ನೋಡ್ತಾ ಇದ್ದಿಲ್ಲ, ಅದು ವೀಡಿಯೋ ಸಡನ್ನಾಗಿ ಕ್ಲೋಸ್ ಆಗಿಬಿಡ್ತು. ಏನಕ್ಕಪ್ಪ ಅಂದರೆ ಸ್ಟೋರೇಜ್ ಇರಲಿಲ್ಲ, ಅದಕ್ಕೆ ಎಲ್ಲ ಡಿಲೀಟ್ ಮಾಡಿದೆ. ಇನ್ನು ಇರೋದೇ 64 GB ಸ್ಟೋರೇಜ್, ಅದಕ್ಕೆ ಅದು ಫುಲ್ ಆಗಿಬಿಟ್ಟೈತೆ. ಊಟ ಅಂತೂ ಬರಲಿಲ್ಲ, ಏನೋ ಚಿಪ್ಸ್ ಇಲ್ಲರಿ ಅಕ್ಕ ಪರಿಚಯದಲ್ಲ ಕೊಟ್ಟಿದ್ರು. ಆಮೇಲೆ ಊಟ ಮಾಡುವಂತ ಇದ್ದಾರೆ, ನೋಡೋಣ ಮಾಡೋಣ. ಇಂಟ್ರೆಸ್ಟ್ ಅಂದರೆ ಇದು ದಸರಾಗೆ ಹೋಗ್ಬೇಕಾದ್ರೆ ನಾನು ಒಂಥರ ಫೀಲ್ ಆಗಿತ್ತು ನನಗೆ. ಸಬರ್ಗರು ನೋಡ್ತಾ ಇರಲಿಲ್ಲ, ಎಲ್ಲ ಎದುರುಗಡೆ ಎಲ್ಲ ಯಾವ ಥರ ಕುತ್ಕೊಂಡಿದ್ದಾರೆ ಅಂತ ಎಲ್ಲ ನೋಡಿ, ಇಲ್ಲಿ ಎಲ್ಲ ಕುತ್ಕೊಂಡಿದ್ದಾರೆ. ಅಣ್ಣನ ಕಡೆ ಎಲ್ಲ ಕುತ್ಕೊಂಡು ಇವರೇ ಅಕ್ಕ ಅವರು ಅಕ್ಕ ಮಲ್ಕೊಂಡ್ಬಿಟ್ಟಿದ್ದಾರೆ. 7:15 ಅಂತ ಹೇಳ್ಬಿಟ್ಟು ಅದು 7:19 ಅಂತ, ಅಂತಂದ್ರೆ 7:20 ಆಗ್ತಾಯಿದೆ. ಅವತ್ತು ತೊಗೊಂಡ್ಬಂದ್ಬಿಟ್ಟಿದ್ದಾರೆ ಟ್ರೈನ್, ಅದೊಂದು ಇದಾಗಿರೋದು. ಟೊಮೊಟೊ ಬಾತು ಸೂಪರ್ ಆಗಿದೆ ಮಾತ್ರ ತಿನ್ನೋಕ್ಕೆ. ನಾನು ಅಂದರೆ 7:15 ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗನೆ ಹೋಗ್ಬಿಟ್ಟೆ ಅಲ್ಲಿ ತೊಗೊಳೋಕ್ಕಾಗಲಿಲ್ಲ ಏನು ತಿನ್ನೋಕ್ಕೆ, ಯಾಕಂದರೆ ರಶ್ಶು ಫುಲ್ಲು ರೈಲ್ವೆ ಸ್ಟೇಷನಲ್ಲಿ ರಶ್ಶು. ನಾನು ಏನಪ್ಪ ಕರೆಕ್ಟಾಗಿ ಟೈಮಿಗೆ ಬರುತ್ತೆ ಅಂದ್ಬಿಟ್ಟು ನಂಗೆ ಏನು ತೊಗೊಳೋಕ್ಕಾಗಿಲ್ಲ ಅಂದರು. ಹಲೋ ಗೆಳೆಯರೆ, ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಾನು ಇವಾಗ ರಿಸರ್ವೇಷನ್ ಬೋಗಿಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ಇತ್ತೀಚೆಗೆ ಸ್ವಿಚ್ ಕೂಡ ಆಗ್ತಾ ಇಲ್ಲ, ಅವರು ಪವರ್ ಕೂಡ ಇರಲಿಲ್ಲ, ಅಲ್ಲಿ ಸಪ್ಲೈ ಆಗ್ತಿರಲಿಲ್ಲ, ಚಾರ್ಜ್ ಇರಲಿಲ್ಲ, ಮೊಬೈಲಲ್ಲಿ ಎಲ್ಲ ಹೊಡೆದಾಡ್ತಾಯಿದ್ರು ಚಾರ್ಜ್ ಚಾರ್ಜ್ ಚಾರ್ಜು ಅಂತ. ಆಮೇಲೆ ಮುಂದ್ಗಡೆ ಯಾರೋ ಒಬ್ಬರು ಅಲ್ಲಿ ಇದರಲ್ಲಿ ಇರ್ಬೋದು ಅಂತ ನೋಡೋಣ ಅಂತ ಬಂದ್ವಿ, ಅಲ್ಲಿತ್ತು, ಅದಕ್ಕೆ ಅಲ್ಲಿ ಚಾರ್ಜ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಫುಲ್ಲು ಡೆಡ್ ಆಗಿತ್ತು ಮೊಬೈಲು, ಮೊಬೈಲ್ ಇಲ್ಲ ಅಂತ ನಡೆಯಲ್ಲ, ನಿಮಗೆ ಗೊತ್ತು, ಬೇಕೇ ಬೇಕು. ಇಲ್ಲೋಡಲ್ಲಿ ಯಾವ ಥರ ಮಲ್ಕೊಂಬಿಟ್ಟಿದ್ದಾರೆ ಸ್ಲೀಪರಲ್ಲಿ ಆರಾಮಾಗಿ, ಏನು ಚಿಂತೆ ಇಲ್ಲ. ಇವ್ನು ನೋಡಿ ಹೆಂಗೆ ಮಲ್ಕೊಂಡವ್ರೆ ಯಾರೋ. ಓಕೆ, ನಾನು ಇವಾಗ ಮತ್ತೆ ರಿಟರ್ನ್ ನಮ್ಮ ಪಯಣ ನಮ್ಮ ಜನರಲ್ ಬೋಗಿ ಕಡೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನೋಡೋಣ ಅಲ್ಲೇ ಏನಾಗಿದೆ ಅಂತ. ನಾನು ಹತ್ತತ್ರ ಬಂದು ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತು ಇಲ್ಲೇ ಕೂತ್ಕೊಂಬಿಟ್ಟಿದ್ದೀನಿ. ಓ, ಮಲ್ಕೊಂಬಿಟ್ಟಿದ್ದಾರೆ. ಇವ್ನು ನೋಡಿ, ಇವ್ನು ನೋಡಿ ಬಿದ್ದರೆ ಹೋಗ್ಬಿಡೋದು ಆ ಕಡೆ. ಓ, ಮಲ್ಕೊಂಡಿದ್ದಾರೆ. ಇವಾಗ ಜನರಲ್ ಬೋಗಿ ಏನೋ ಒಂಥರ ಶಾಂತವಾಗಿದೆ ಬೆಳಗ್ಗೆ ಟೈಮಲ್ಲಿ. ಓಕೆ ಗೈಸ್, ನೋಡ್ತಾ ಇದ್ದಲ್ಲ ಕೊನೆಗೂ ನಾನು ಇವಾಗ ಬೀದರ್ಗೆ ಬಂದು ತಲುಪಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ ನಡ್ಕೊಂಡು. ಏನಪ್ಪ ಅಂದರೆ ಇವಾಗ 8:24 ಆಗೈತೆ, ಅದು ಟೈಮಿಂಗ್ ತೋರಿಸಿರೋ ಥರನೇ 8:15 8:20 ತೋರಿಸ್ತಾಯ್ತಲ್ಲ ಥರ 8:24 ಆಗಿದೆ. ಬಿಸಿಲು ಸ್ಟಾರ್ಟ್ ಆಯಿತು. ಹೆಂಗೆ ಬಿಸಿಲಿದೆ ಅಂದರೆ ಟೆಂಪ್ರೇಚರ್ ಸುಡ್ತೈತೆ. ಇವಾಗ ರೈಲ್ವೆ ಸ್ಟೇಷನಿಂದ ಹೊರಗಡೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಬಸ್ ಹತ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಹೋಗಬೇಕು. ನೋಡ್ತಾ ಇಲ್ಲ ಇದೇ ಟ್ರೈನ್ ನಾನು ಬಂದಿರೋದು ಇವಾಗ ಯಶವಂತಪುರ ಲಾತೂರು. ನೋಡ್ತಾ ಇಲ್ಲ ಬೈಕ್ಸ್ ಎಲ್ಲ ಯಾವ ಥರ ಅಡ್ರೆಸ್ಗೆ ಪ್ಯಾಕ್ ಮಾಡಿಬಿಟ್ಟು ನಿಲ್ಲಿಸಿದ್ದಾರೆ ಅಂದ್ಬಿಟ್ಟು, ಅದು ಟ್ರೈನ್ಗೋಸ್ಕರ ಕಾಯ್ತಾ ಇದ್ದಾರೆ. ಟ್ರೈನ್ ಬಂದ ತಕ್ಷಣ ಲಗೇಜ್ ಇದ್ರಲ್ಲಿ ಹಾಕ್ಬಿಟ್ಟು ಯಾರ ಅಡ್ರೆಸ್ಗೆ ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲಿಗೆ ತಲುಪಿಸ್ಬಿಡ್ತಾರೆ. ಅಂದರೆ ಇವಾಗ ನಾವೆಲ್ಲ ಬೆಂಗಳೂರಲ್ಲಿ ಇರ್ತೀವಿ, ನಮಗೆ ಬೈಕ್ ಇಲ್ಲ ಬೀದರಿಂದ ತರಿಸ್ಬೇಕಾಗಿರುತ್ತಲ್ಲ ಆ ಟೈಮಲ್ಲಿ ಆ ಥರ. ಓಕೆ ಫ್ರೆಂಡ್ಸ್, ಕೊನೆಗೂ ನಾನು ಇವಾಗ ಬೀದರ್ ರೈಲ್ವೆ ಸ್ಟೇಷನ್ಗೆ ಬಂದೆ ಹೊರಗಡೆ. ನಾನು ಜಾಸ್ತಿ ಗುಲ್ಬರ್ಗಾಗೆ ಹೋಗಿದ್ದೀನಲ್ಲ ಅದಕ್ಕೆ ಇದು ಏನೋ ಒಂಥರ ಹೊಸದಾಗಿ ನೋಡ್ದಂಗೆ ಅನಿಸ್ತೈತೆ. ಇಲ್ಲಿ ಯಾವ ಏನು ಕಾಣ್ತಾ ಇಲ್ಲ, ಆಟೋಸ್ ಇಲ್ಲೈತೆ. ಇವಾಗ ಆಟೋ ಹೋಗಲೇಬೇಕು, ಯಾಕಂದರೆ ಅಷ್ಟು ದೂರ ಐತೆ ತುಂಬ, ನಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ಆಟೋಗೆ ಹೋಗಲೇಬೇಕು. ಇಲ್ಲೊಂದು 2 ಆಟೋಸ್ ಇದೆ, ಇಲ್ಲೊಂದು 4 ಇದೆ ಅಷ್ಟೇ. ಇಲ್ಲಿಂದ ಆಟೋಗೆ ಹೋಗಲೇಬೇಕು. ನೋಡಿ ಇಲ್ಲಿ ಯಾವ ಥರ ಹೋಗ್ತಾ ಇದ್ದಾರೆ ಆಟೋದಲ್ಲಿ ಎಲ್ಲ ಕೂತ್ಕೊಂಡು. ಓಕೆ ಫ್ರೆಂಡ್ಸ್, ಬೀದರ್ಗೆ ಬಂದು ತಲುಪಾಯಿತು. ಬಸ್ ಸ್ಟ್ಯಾಂಡ್ ಅಂದರೆ ಯಾರೂ ಇಲ್ಲ ಅಂತ ಇದ್ದಾರೆ, ಯಾಕೊಂದು ನೆನೆ ಬರೋ ಸ್ತ್ರೀ ಇಲ್ಲ ಅನಿಸುತ್ತೆ, ನಡ್ಕೊಂಡೇ ಹೋಗ್ಬೇಕೇನೋ ಗೊತ್ತಾಗ್ತಿಲ್ಲ.
ಬಸ್ ಸ್ಟಾಪ್ ಅಂದರೆ ಯಾರು ಇಲ್ಲ ಅಂತ ಯಾವುದು ಗೌರ್ಮೆಂಟ್ ಹಾಸ್ಪಿಟಲ್ ಯಾವ್ದು ಏನೋ ಡಿಫ್ರೆಂಟ್ ಕೇಳ್ತಾ ಇದ್ದಾರೆ. ಧನ್ಯವಾದಗಳು. ಓಕೆ ಗೈಸ್, ಅಲ್ಲಿ ಯಾವುದೋ ಆಟೋ ಇರಲಿಲ್ಲ, ನಾನು ಅದಕ್ಕೆ ಇವಾಗ ನಡ್ಕೊಂಡೇ ಹೋಗೋಣಂತ ಬರ್ತಾ ಇದ್ದೀನಿ. ದೂರ ಇರಬೇಕೇನೋ ಗೊತ್ತಿಲ್ಲ, ಕೇಳಬೇಕು ಎಷ್ಟು ದೂರ ಐತೆ ಅಂತ. ಇಲ್ಲ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾರೆ ಇವರೆಲ್ಲ, ಸಮೀಪ ಹೋಗ್ತಿರ್ಬೇಕನ್ಸುತ್ತೆ. ಇಲ್ಲಿಂದ ನಾನು ಎದುರುಗಡೆ ಮಡಿವಾಳ ಸ್ಟಾಪ್ ಕಾಣ್ತೈತಲ್ಲ, ಅಲ್ಲಿ ನಾನು ಸ್ವಲ್ಪ ದಿವಸ ಒಂದು ಅವಾಗೊಂದು ಸಲ ಹತ್ತಿದ್ದೆ. ಅಲ್ಲಿಂದನೇ ಬಸ್ಸು ಅಂದರೆ ಸಿಟಿ ಬಸ್ಸು. ಇವಾಗ ನೋಡೋಣ. ಓಕೆ ಗೈಸ್, ಕೊನೆಗೆ ಒಂದು ಆಟೋ ಸಿಕ್ತು, ನಮ್ಮ ಜೊತೆ ಅವ್ರು ಬರ್ತಾಯಿದ್ರು. ಏನು ಸನ್ಮೇಶ್ ಲೋಕೇಶ್ ಲೋಕೇಶ್ ಸನ್ಮೇಶ್ ಬರ್ತಾಯಿದ್ರು ಒಂದು ಆರಿಗೆ. ಅವ್ರು ಸಿಕ್ಕಿತ್ತು, ಇಲ್ಲಿ ಆಟೋ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇಲ್ಲಿ ಕುತ್ಕೊಂಡಿದ್ದೀವಿ, ಆಟೋ ಸಿಗ್ತೈತೆ. ಹೋಗ್ತಾಯಿದ್ವಿ, ನಾನು ಆಟೋ ಸಿಗಲ್ಲ, ಇಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಒಂದೇ ಬಾಕಿ ಇತ್ತು. ಹೆಲ್ಪ್ ಮಾಡಿದ್ರು, ಆಟೋ ಸಿಗ್ಬಿಟ್ಟು ಆಟೋ ಸಿಗುತ್ತೆ ಅಂತ ಹೇಳಿದ್ರು ಸರ್ಕಾರದಲ್ಲಿ. ಅದಕ್ಕೆ ಬರ್ತಿದ್ದೀವಿ ಇವಾಗ. ನೀನು ಎಲ್ಲಿ ಹೋಗ್ಬೇಕಣ್ಣ ಮತ್ತೆ? ಅಲ್ಲಿಂದ ಹೋಗ್ಬೇಕು. ನೋಡ್ತಾ ಇದ್ರಲ್ಲ, ಎದುರುಗಡೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬೆಳಂ ಬೆಳಗ್ಗೆನೆ. ಓಕೆ ಗಾಯ್ಸ್, ನಾನು ಕೊನೆಗೂ ಬಂದ್ಬಿಟ್ಟು ಉಮ್ರಾಬಾದ್ ಮುಟ್ಟಿದ್ದೀನಿ. ಇವಾಗ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಹೊಸ ಲಾಗ್ ಒಳಗೆ ಬರಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾರೆ WK Logs. ಬೈ ಬೈ.